a nuestro reunionista, venga a tragar a nuestra calavera. Nano y venga a tragar a que bondo, bondo y dorsal. Y que tragar a bondo en la matía que se ha dicho y venga a bajar a tragar a matía. Nano y dragar a matlo y dar a churro mordaga. Presidente venga a tragar a la tacuchara con algo. Matino, aneca y iría. ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿ ನೀವು ಇದನ್ನು ಹೀಗೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾಹಿತಿನ ನನಗೆ ಕೊಡೋಕ್ಕೆ ಶುರು ಮಾಡೋದು. ಸೊ ಅದನ್ನು ನಾನು ನೋಡಿ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಹೇಗೆ ಮಾಡಬೇಕು ಅನ್ನೋದನ್ನು ಅವರಿಂದ ತೊಗೊಂಡ್ರು ಮಾಹಿತಿಗಳನ್ನು. ಅನೇಕ ರೇಖಚಿತ್ರ ಮಿತ್ರರು ಅವರೊಬ್ಬರು ಇರ್ತಾರೆ, ಬಹಳಷ್ಟು ಜನ ಮಿತ್ರರು ಇರಬೇಕಾದವರು ಅದಕ್ಕೆ ಕೊಟ್ಟರು. ಈ ಕ್ಷೇತ್ರ ಕರ್ಕೊಂಬಂದವರು ನೀರಗಳ್ಳಿ ಸುಬ್ರಹ್ಮಣ್ಯ ಅಂತ, ಅವರು ಕೂಡ ಹಿರಿಯ ರೇಖಚಿತ್ರಕಾರರು. ನಾನು ಈ ವ್ಯಂಗ್ಯಚಿತ್ರ ಇದು ಒಂದು ವಿಶಿಷ್ಟವಾದಂಥ ಒಂದು ಸೀರೀಸ್ ಇದು. ಇದೇನು ಅಂದರೆ ಬಹುಶಃ ಭಾರತದಲ್ಲಿ ಇದೆ ಮೊದಲು ಅಂತ ಹೇಳ್ಬೋದು. ಸುಮಾರು 70-80 ವ್ಯಂಗ್ಯ ಭಾವಚಿತ್ರ ಎಕ್ಸ್ಕ್ಲೂಸಿವ್ಲಿ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದವ್ರದ್ದು. ಯಾಕೆಂದರೆ ಇವತ್ತಿನ ಕಾಲ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಕ್ರಿಕೆಟ್ ಪ್ಲೇಯರ್ಸ್ಗಳದ್ದು ಅಥವಾ ಸಿನಿಮಾ ಸ್ಟಾರ್ಗಳದ್ದು ಮಾಡಿದ್ರೆ ತುಂಬ ಬೇಗ ಪ್ರಸಿದ್ಧಿ ಪಡುತ್ತೆ. ಇದರ ಉದ್ದೇಶ ನಾನು ಪ್ರಚಾರ ಅಥವಾ ಪ್ರಸಿದ್ಧಿಗಿಂತ ಹೆಚ್ಚಾಗಿ ಈ ಒಂದು ಕ್ಷೇತ್ರಕ್ಕೆ ಮತ್ತು ಈ ಹಳೆಯ ಸಂಗೀತಗಾರರುಗಳ ಪರಿಚಯ ಭಾಳ ಜನಕ್ಕೆ ಆಗಲಿ, ನಮ್ಮಿಂದ ಒಂದು ಕೊಡುಗೆ. ಯಾಕೆಂದರೆ ನಾನು ಸಹ ಮೂಲತಃ ಸಂಗೀತದ ಒಂದು ಹಿನ್ನೆಲೆ ಇರ್ತಕ್ಕಂಥ ಫ್ಯಾಮಿಲಿಯಿಂದ ಬಂದಿರೋದು. ನಮ್ಮ ತಂದೆ ವ್ಯಾಖ್ಯಾರ ಬಗ್ಗೆ ಶ್ರೀಕಂಠಯ್ಯ ಅಂತ. ಸೊ ಆ ರೀತಿಯ ಒಂದು ದೃಷ್ಟಿಕೋನದಲ್ಲಿ ಇದನ್ನು ನಾನು ಮಾಡೋಕ್ಕೆ ಶುರು ಮಾಡಿದೆ. ಮಾಡೋಕ್ಕೆ ಶುರು ಮಾಡಿದಾಗ ಭಾಳ ಜನ ಇದಕ್ಕೆ ಒಂದಷ್ಟು ಬೇಡಿಕೆಗಳನ್ನು ಇಡೋಕ್ಕೆ ಶುರು ಮಾಡಿದ್ರು. ಅವರನ್ನು ಮಾಡಿ, ಇವರನ್ನು ಮಾಡಿ, ಇವತ್ತಿಗೂ ತುಂಬ ಜನ ಇದೆ. ತುಂಬ ಜನದ ಲೀಸ್ಟ್ ಇನ್ನೂ ಬಾಕಿ ಇದೆ ಮಾಡಂತ. ಇದು ಒಂದು ವಿಶಿಷ್ಟವಾದ ಶೈಲಿ. ಮತ್ತು ಇಲ್ಲಿ ನೀವು ನೋಡ್ತಾ ಇರೋದನ್ನು ನೋಡ್ಬೋದು, ಈ ಕ್ಯಾರಿಕೇಚರ್ ತುಂಬ ಡೀಟೇಲ್ ವರ್ಕ್ ಇರ್ತಕ್ಕಂಥ, ತುಂಬ ಉಸಿರಿ ಕೆಲಸ ಇರ್ತಕ್ಕಂಥ ಒಂದು ಕ್ಯಾರಿಕೇಚರ್ ಶೈಲಿ. ಇದು ಭಾಳ ಜನಕ್ಕೆ ಇಷ್ಟ ಆಗಿದೆ. ಸೊ ಈ ಕ್ಯಾರಿಕೇಚರ್ಸನ್ನು ಇಲ್ಲಿ ವರ್ಲ್ಡ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವರು ತುಂಬಾ ಇದರಲ್ಲಿ ನಂದೇನು ಪಾತ್ರ ಇಲ್ಲ, ನಾನು ಬರೀ ಚಿತ್ರ ಬರೆದು ಅವರಿಗೆ ಇಲ್ಲಿ ಕೊಟ್ಟಿರೋದು ಮುಗಿದ ಎಲ್ಲ ಒಂದು ವ್ಯವಸ್ಥೆನೂ ಅವರು ಮಾಡಿದ್ದಾರೆ. ನೆನ್ನೆ ಗೋಡ್ಕಿಂಡಿಯವರು, ಟಿ ಎಸ್ ಸತ್ಯವತಿಯವರು, ಆಮೇಲೆ ಅನಂತ ಕೃಷ್ಣ ಶರ್ಮ ಅವರು, ಆಮೇಲೆ ಚಂದ್ರನಾಥಾಚಾರ್ಯ, ಅನೇಕ ದಿಗ್ಗಜರುಗಳು ಇದಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಅದು ಕೂಡ ಒಂದು ತುಂಬ ಸಂತೋಷ ಇದೆ. ಏಕೆಂದರೆ ಒಂದು ನೆನ್ನೆ ಗೋಡ್ಕಿಂಡಿಯವರ ಒಂದು ಕಾರ್ಯಕ್ರಮ ಕೂಡ ಇತ್ತು. ಒಂದು ಸಂಗೀತದ ವಾತಾವರಣದಲ್ಲಿ ಈ ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆ ಆಯಿತು. ಈ ಒಂದು ಸಂಸ್ಥೆಯ ಸೆಕ್ರೆಟರಿಗಳಾದಂಥ ವೆಂಕಟೇಶ್ ಅವರು ತುಂಬ ಇನಿಷಿಯೇಟಿವ್ ತೊಗೊಂಡು ಈ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥೆ ಮಾಡಿದರು. ಇದು ಆಮೇಲೆ ಅನೇಕ ಹಿರಿಯ ವ್ಯಂಗ್ಯಚಿತ್ರಕಾರರುಗಳು, ಆಮೇಲೆ ಇನ್ನೊಂದೇನು ವಿಶೇಷ ಅಂದರೆ ಈಗ ಭಾರತದ ಅತ್ಯಂತ ಹಿರಿಯ ಕಲಾವಿದರಾದಂಥ ಕೃಷ್ಣ ಶೆಟ್ಟಿಯವರು, ಆಮೇಲೆ ಲಲಿತಕಲಾ ಅಕಾಡೆಮಿಯ ಮಹೇಂದ್ರ ಅಧ್ಯಕ್ಷರಾದಂಥ ಮಹೇಂದ್ರ ಅವರು, ಸುಮಾರು ಜನ ಎಲ್ಲ ಹಿರಿಯ ಕಲಾವಿದರುಗಳು ಬಂದು ಇದನ್ನು ನೋಡಿ ನಮಗೆ ಪ್ರೋತ್ಸಾಹಿಸಿ ಮಾಡಿ. ಸೊ ಇದರಿಂದ ಇನ್ನಷ್ಟು ಈ ಥರದ ಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ. ಇದು ಇದೇ ರೀತಿಯಾಗಿ ಒಂದು ವರ್ಷ ಇನ್ನೂ ತುಂಬ ಉತ್ತಮವಾದ ಕೆಲಸವನ್ನು ಈ ಥರ ಕ್ಷೇತ್ರಗಳಲ್ಲಿ ಮಾಡಬೇಕು.